ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಕಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇಂದಿನ ಟ್ಯುಟೋರಿಯಲಲ್ಲಿ ನಾವು ಆ್ಯಪ್ ಸೇಲ್ಸ್ ಅನ್ನೋಂಥ ಒಂದು ಆ್ಯಪ್ ಬಗ್ಗೆ ತಿಳ್ಕೊಳ್ಳೋಣ. ಈ ಆ್ಯಪ್ ಸೇಲ್ಸ್ ಅನ್ನೋಂಥ ಅಪ್ಲಿಕೇಶನ್ ಯಾಕೆ ಯೂಸ್ ಆಗುತ್ತಪ್ಪ ಅಂತಂದರೆ, ನೀವು ಸುಮಾರು ಸಲ ನೋಡಿರ್ಬೋದು ಗ್ರೂಪಲ್ಲೆಲ್ಲ ಕೆಲವರು ಹಾಕ್ತಿರ್ತಾರಲ್ಲ, ಈ ಪರ್ಟಿಕ್ಯುಲರ್ ಆ್ಯಪ್ನ ಬೆಲೆ 500 ರುಪೀಸ್, ಬಟ್ ಈಗ 7 ದಿನ ಆಫರ್ ನಡೀತಾ ಇದೆ, ಫ್ರೀಯಾಗಿ ಸಿಗ್ತಾ ಇದೆ. ಅಥವಾ ಆಟೋ ಟಿ ಟಿ ಎಸ್ನ ಬೆಲೆ 650 ರುಪೀಸ್ ಇದೆ, ಬಟ್ ಈಗ ಕೆಲವು ದಿನಗಳಿಗೆ 420 ರುಪೀಸ್ಗೆ ಸೇಲ್ ನಡೀತಾ ಇದೆ. ಈ ಥರ ಎಲ್ಲ ಹೇಳ್ತಿರ್ತಾರಲ್ಲ, ಅವ್ರಿಗೆ ಈ ಆಫರ್ ಬಂದಿದ್ದು ಅಥವಾ ಈ ಆ್ಯಪ್ ಫ್ರೀಯಾಗಿ ಸಿಗ್ತಾ ಇರೋದು ಹೇಗೆ ಗೊತ್ತಾಗುತ್ತೆ? ಅವರು ಇದೇ ಆ್ಯಪ್ನ ಸಹಾಯದಿಂದ ತಿಳ್ಕೊಳ್ಳೋದು. ಇದರ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನಪ್ಪ ಅಂತಂದರೆ, ನಮ್ಮ ಫೇವ್ರೆಟ್ ಆ್ಯಪನ್ನು ನಾವು ಅಬ್ಸರ್ವೇಷನಲ್ಲಿ ಇಡ್ಬೋದು. ಫಾರ್ ಎಕ್ಸಾಂಪಲ್ ಆಟೋ ಟಿ ಟಿ ಎಸ್ ಅಥವಾ ಐ ಡಿ ಪ್ರೋ, ಇಂಥ ಆ್ಯಪ್ಗಳನ್ನ ನಾವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತೀವಿ, ಬಟ್ ನಮಗೆ ಈಗಿರೋಂಥ ಬೆಲೆಗೆ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ನಮಗೆ ಗೊತ್ತು ಇದು ಆವಾಗವಾಗ ಆಫರ್ ಕೊಡ್ತಾರೆ ಅಂತ, ಬಟ್ ಆಫರ್ ಕೊಟ್ಟ ತಕ್ಷಣ ಗೊತ್ತಾಗೋದು ಹೇಗೆ? ಯಾರಾದರೂ ಹೇಳಿದ್ರೇ ಗೊತ್ತಾಗೋದಲ್ವಾ? ಬಟ್ ಅವರು ಏನು ಡೈಲಿ ಹೋಗಿ ಇವತ್ತು ಆಟೋ ಟಿ ಟಿ ಎಸ್ ರೇಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇರ್ತಾರಾ? ಖಂಡಿತ ಇಲ್ಲ ಫ್ರೆಂಡ್ಸ್. ಇದಕ್ಕಾಗಿ ನಾವು ಈ ಆ್ಯಪ್ ಸೇಲ್ಸಲ್ಲೇ ಒಂದು ಸೆಟ್ಟಿಂಗನ್ನು ಮಾಡ್ಕೊಬೇಕಾಗತ್ತೆ. ಆ ಸೆಟ್ಟಿಂಗ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಯಾರು ಹೇಳೋದೇ ಬೇಡ. ನೀವು ಅಬ್ಸರ್ವೇಷನಲ್ಲಿ ಇಟ್ಟಿರೋಂಥ ಆ್ಯಪ್ ಡಿಸ್ಕೌಂಟ್ ಬಂದ ತಕ್ಷಣ, ಆಫರ್ ಬಂದ ತಕ್ಷಣ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮಗೆ ತಕ್ಷಣವೇ ಗೊತ್ತಾಗುತ್ತೆ ಈ ಆ್ಯಪ್ಗೆ ಆಫರ್ ಬಂದಿದೆ ಅಂತ. ಅದನ್ನೆಲ್ಲ ಹೇಗೆ ಮಾಡೋದು ಇದನ್ನೇ ನಾವು ಇಂದಿನ ಟ್ಯುಟೋರಿಯಲಲ್ಲಿ ತಿಳ್ಕೊಳ್ಳೋಣ. ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಒಂದು ರಿಮೈಂಡರ್, January 4 ಲೂಯಿ ಬ್ರೈಲ್ ಡೇ ಪ್ರಯುಕ್ತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ವಿಶೇಷ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ, ಅದನ್ನ ಎಲ್ಲರೂ ತಪ್ಪದೆ ನೋಡಿ ಅಂತ ಇನ್ನೊಮ್ಮೆ ನೆನಪಿಸ್ತಾ ಇದ್ದೀನಿ. ಹಾಗಾದರೆ ಶುರು ಮಾಡೋಣ ಫ್ರೆಂಡ್ಸ್. ಇದಕ್ಕಾಗಿ ನಾವು ಫಸ್ಟು ಆ್ಯಪ್ ಸೇಲ್ಸ್ ಅಂತ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ, ಅದು ಸ್ಪೆಲ್ಲಿಂಗ್ ಹೇಳ್ಬಿಡ್ತೀನಿ, APP SALES ಆ್ಯಪ್ ಸೇಲ್ಸ್. ಸೊ ನೀವು ವಾಯ್ಸ್ ಸರ್ಚಲ್ಲಿ ಆ್ಯಪ್ ಸೇಲ್ಸ್ ಅಂತ ಹೇಳಿದ್ರು ಸಾಕು, ಅದು ಫಸ್ಟಲ್ಲೇ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ. Home screen, page 1, app sales, colon, paid apps, gone free and on sale, TS dash apps, contains ads, the dash app purchases. ನೋಡಿ ಫ್ರೆಂಡ್ಸ್, TS apps ಅವರು ಡೆವಲಪ್ ಮಾಡಿರೋದು. ಈ ಥರ ಬರುತ್ತೆ. ನಿಮ್ಗೆ ಏನಾದರೂ ಆ್ಯಪ್ನ ಸರ್ಚ್ ಮಾಡೋದು ಕಷ್ಟ ಆದರೆ ವೀಡಿಯೋ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ನಾವು ಲಿಂಕನ್ನು ಹಾಕಿರ್ತೀವಿ, ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ. Details for app, colon, app sales, colon, paid apps, gone free and on sale. Navigate up, search, more options, contains ads, and image of app or game icon for app sales, colon, paid apps, gone free and on sale. App sales, colon, paid apps, gone free and on sale. TS dash apps. Uninstall button. So, ಇಲ್ಲಿ ಓಪನ್ ಬಟನ್, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಮಾಡ್ತೀನಿ ಈಗ. ಆಪ್ ಸೇಲ್ಸ್ ಓಪನ್ ಬಟನ್. ಸೊ ಫ್ರೆಂಡ್ಸ್, ಆ್ಯಪ್ ಓಪನ್ ಆದ ತಕ್ಷಣ ಮೇಲೆ ನಿಮಗೆ ಓಪನ್ ನ್ಯಾವಿಗೇಷನ್ ಡ್ರೋಪ್ ಸಿಗುತ್ತೆ. ಅದರಲ್ಲಿ ಹೋದರೆ ಬೇರೆ ಬೇರೆ ಆಪ್ಷನ್ಸ್ ಇದೆ, ಸೆಟ್ಟಿಂಗ್ಸ್ ಇದೆ, ಅದೆಲ್ಲ ನಾನು ತೋರ್ಸೋಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಅದೆಲ್ಲ ಏನು ಇಂಪಾರ್ಟೆಂಟ್ ಅಲ್ಲ. ಸೊ ಬರೀ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ತೋರಿಸ್ತೀನಿ ನಾನು ನಿಮಗೆ. ಈಗ ಕೆಳಗಡೆ ಅಂದರೆ ಹೋಮ್ ಬಟನ್ ಓವರ್ ವ್ಯೂ ಇದೆಯಲ್ಲ, ಅದ್ರ ಮೇಲೆ ಲೆಫ್ಟಿಂದ ರೈಟಿಗೆ ನೀವು ಟಚ್ ಮಾಡ್ತಾ ಹೋದರೆ ಒಂದು 5 ಟ್ಯಾಬ್ ಸಿಗುತ್ತೆ. ಯಾವ್ದ್ಯಾವ್ದು ಅಂತ ನೋಡ್ಬಿಡೋಣ. ಸೆಲೆಕ್ಟೆಡ್ ಹೈಲೈಟ್ಸ್. ಹೈಲೈಟ್ಸ್ ಡಿಫಾಲ್ಟಾಗಿ ಹೈಲೈಟ್ಸಲ್ಲಿರುತ್ತೆ. ಇದರಲ್ಲಿ ಸುಮಾರು ಆ್ಯಪ್ಗಳು ತೋರಿಸುತ್ತೆ, ಅಂದರೆ ಡಿಸ್ಕೌಂಟ್ ಆಗಿರೋದು ಅಥವಾ ಫ್ರೀ ಆಗಿರೋದು, ಇದೆಲ್ಲ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ನೌ ಫ್ರೀ. ನೌ ಫ್ರೀ ಇದು ಭಾಳನೇ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಸೇಲ್ಸ್, ಇದು ಏನು ಇಂಪಾರ್ಟೆಂಟ್ ಅಲ್ಲ. ವಾಚ್ ಲಿಸ್ಟ್, ವಾಚ್ ಲಿಸ್ಟ್ ಇದು ಕೂಡ ಬಹಳನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾನು ಹೇಳದ್ನಲ್ಲ ನಮ್ಮ ಫೇವ್ರೆಟ್ ಆ್ಯಪ್ನ ನಾವು ಅಬ್ಸರ್ವೇಷನಲ್ಲಿ ಇಡ್ಬೋದು ಅಂತ, ಅದೇ ಆಪ್ಷನ್ ಇದು. ಚಾರ್ಟ್ಸ್, ನೆಕ್ಸ್ಟ್ ಚಾರ್ಟ್ಸ್ ಇದು ಕೂಡ ಏನು ಇಂಪಾರ್ಟೆಂಟ್ ಅಲ್ಲ. ನಮಗೆ ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಎರಡೇ ಎರಡು ಟ್ಯಾಬ್, ಒಂದು ನೌ ಫ್ರೀ ಮತ್ತು ವಾಚ್ ಲಿಸ್ಟ್. ಸೊ ಈಗ ನೌ ಫ್ರೀಯಲ್ಲಿ ಹೋಗೋಣ. ಸೇಲ್ಸ್ ನೌ ಫ್ರೀ. ಸೊ ನೌ ಫ್ರೀ, ನೌ ಫ್ರೀ ಸೆಲೆಕ್ಟೆಡ್. ಇಲ್ಲಿ ಈಗ ಯಾವ ಆ್ಯಪು ಸಂಪೂರ್ಣವಾಗಿ ಫ್ರೀ ಆಗಿದೆ ಅಂತ ಆ್ಯಪ್ಸ್ ಎಲ್ಲ ತೋರಿಸುತ್ತೆ. ಸೊ ಇದರಲ್ಲಿ ಸುಮಾರು ನಮಗೆ ಯೂಸ್ ಆಗದೇ ಇರೋಂಥ ಆ್ಯಪ್ಸೇ ಸಿಗುತ್ತೆ, ಅಂದರೆ ಗೇಮ್ಸ್ದು ಅಥವಾ ಈ ವಾಲ್ಪೇಪರ್ ಸೆಟ್ ಮಾಡೋಂಥದ್ದು, ಈ ಥರ ಆ್ಯಪ್ಸ್ ಎಲ್ಲ ಸಿಗುತ್ತೆ. ನಾವು ನೋಡಬೇಕಾಗತ್ತೆ ನಮಗೆ ಚೆನ್ನಾಗಿರೋದು ಯಾವುದು ಅಂತ. ಒಂದೊಂದು ಸಲ ಒಳ್ಳೊಳ್ಳೆ ಮ್ಯೂಸಿಕ್ ಪ್ಲೇಯರ್ಸು ಮತ್ತು ಫೈಲ್ ಮ್ಯಾನೇಜರ್ಸು ಅಂಥದ್ದೆಲ್ಲ ಆಫರಲ್ಲಿ ಬಂದಿರುತ್ತೆ. ಈಗ ತೋರಿಸ್ತೀನಿ ನೋಡಿ. So, mathematical keyboard D, has it a 2C, 3, 10.00, 5 hours ago, 0, 4.4, 100. ನೋಡಿ, ಇದು ಯಾವುದು ಮ್ಯಾಥಮೆಟಿಕಲ್ ಕೀಬೋರ್ಡ್ ಅಂತ, 10 ರೂಪಾಯಿದು ಈಗ ಫ್ರೀ ಆಗಿದೆ. Give more, button. Soul Warrior, colon, sword and magic, dash RPG, adventure, Yubi Mob, free, 160.00, 6 hours ago, dash app purchases ads, 6, 4.0, 50,000. ಇನ್ನೊಂದು ಇದು 160 ರುಪೀಸ್ ದ ಆ್ಯಪು. Contacts, widget, dash quick dial, widget, dash speed dial, the elegant apps, free, 50.00. Website shortcut maker, dash URL shortcut maker, the elegant apps, free, 20.00, 2 days ago, 6, 3.8, 1,000. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವುದೊಂದು ವೆಬ್ಸೈಟ್ ಶಾರ್ಟ್ಕಟ್ ಮೇಕರ್ ಅಂತ ಒಂದು ಆ್ಯಪ್ ಸಿಕ್ಕಿದೆ. ಸೊ ಪ್ರತಿಯೊಂದು ಆ್ಯಪ್ ಪಕ್ಕನು ಮೋರ್ ಬಟನ್, ಮೋರ್ ಅಂತ ಸಿಗುತ್ತೆ. ಸೊ ಇದರಲ್ಲಿ ಹೋದ್ರೆ ಏನು ಸಿಗುತ್ತೆ ಅಂತ ಒಂದ್ಸಲ ತೋರಿಸ್ಬಿಡ್ತೀನಿ ನಿಮಗೆ. ಟಾಪ್ ಡ್ಯಾಶ್ ಅಪ್ ವಿಂಡೋ, ವ್ಯೂ ದಿ ಡೀಟೇಲ್ಸ್.
ವ್ಯೂ ಡೀಟೇಲ್ಸ್, ಇದ್ರಲ್ಲಿ ಹೋದ್ರೆ ಡೀಟೇಲ್ಸ್ ಮಾಮೂಲಿ ಆಪ್ ಎಷ್ಟು ರೂಪಾಯಿ ಇದು, ಈಗ ಎಷ್ಟು ಡಿಸ್ಕೌಂಟ್ ಸಿಗ್ತಾ ಇದೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಶೇರ್ ಮಾಡ್ಬೋದು ಈ ಆಪ್ನ. ಡಿಸ್ಮಿಸ್ ಆ್ಯಪ್, ಡಿಸ್ಮಿಸ್ ಆ್ಯಪ್ ಅಂತಂದ್ರೆ ಈ ನೋ ಫ್ರೀ ಲಿಸ್ಟಲ್ಲಿ ಏನು ನಿಮ್ಗೆ ತೋರಿಸ್ತಾ ಇದೆ ಆ್ಯಪು, ಇಲ್ಲಿಂದ ಡಿಸ್ಮಿಸ್ ಆಗುತ್ತೆ ಈ ಆ್ಯಪ್ ನಮಗೆ ಬೇಡ ಅಂತ. ಆ್ಯಡ್ ಡೆವಲಪರ್ ಟು ಬ್ಲಾಕ್ ಲಿಸ್ಟ್ ಅಂತಂದ್ರೆ ಈ ಡೆವಲಪರಿಂದ ನಮ್ಗೆ ಯಾವುದೇ ಆ್ಯಪ್ಸ್ ಬೇಡ ಅಂತಂದ್ರೆ ಬ್ಲಾಕ್ ಲಿಸ್ಟ್ ಹಾಕ್ಬೋದು. ಬ್ಲಾಕ್ ಲಿಸ್ಟ್ ಹಾಕಿದಾಗ ಆ ಡೆವಲಪರಿಂದ ಯಾವುದೇ ಆ್ಯಪ್ಸ್ಗಳು ನಿಮಗೆ ತೋರಿಸೋದಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಇರೋದು, ಬ್ಯಾಕ್ ಬರ್ತೀನಿ ಈಗ. Website shortcut maker dash URL shortcut maker the elegant apps free 20.00 2 days ago 6 3.8 1000. so idna nan install madbeku antandre idr mele double tap madbeku app mele play store direct agi play store alli open agide friends iga swipe maadi torustini website shortcut maker dash URL shortcut maker the elegant apps development iradu average rated 3.9 stars and 55 reviews 94 kb. so 94 kb ide 3.9 star ide rating. content rated for 3 plus downloaded 1000 plus times 1000 plus downloads list price colon 20.00 ನೋಡಿ ಲಿಸ್ಟ್ ಪ್ರೈಸ್ 20 ರೂಪೀಸ್ ಇದೆ. install button ಬಟ್ ಈಗ ನಾವು ಫ್ರೀ ಆಗಿ ಇನ್ಸ್ಟಾಲ್ ಮಾಡಬಹುದು. ಸೊ ಇದೇ ತರ ನೀವು ಯಾವ ಆಪ್ ಈಗ ಫ್ರೀ ಆಗಿ ಸಿಗ್ತಾ ಇದೆ ಅಂತ ನೋಡಬಹುದು. ಸೊ ಆಪ್ ನೀವು ಇನ್ಸ್ಟಾಲ್ ಮಾಡ್ಕೊಂಡು ನೋಡಬೇಕು ಅಂತಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟ್ ಪ್ಲೇ ಸ್ಟೋರ್ ಅಲ್ಲಿ ಓಪನ್ ಆಗುತ್ತೆ. ಸೊ ಈಗ ಬ್ಯಾಕ್ ಬರ್ತೀನಿ ಮತ್ತೆ. ಬ್ಯಾಕ್ ಆಪ್ ಸೇಲ್ಸ್ ವೆಬ್ಸೈಟ್ ಶಾರ್ಟ್ಕಟ್ ಮೇಕರ್ ಇಸ್ ಮೋರ್ ಬಟನ್ ಹಿಂಗೆ ಸ್ವೈಪ್ ಮಾಡ್ಕೊಂಡ್ರೆ ಹಲವಾರು ಆಪ್ ಸಿಗುತ್ತೆ. English puzzle short is screen off plus open parent full version unlocker close parent just Sakura free 85 PDF viewer pro 2020 alpha backup pro bugisofts free 520.00 3 days ago 389 4.4 100,000. ನೋಡಿ ಫ್ರೆಂಡ್ಸ್, ಇಲ್ಲಿ ಆಲ್ಫಾ ಬ್ಯಾಕಪ್ ಪ್ರೋ ಅಂತ ಒಂದು ಆ್ಯಪ್ ಇದೆ. ಇದು ಸುಮಾರು ಜನ ಈಗಾಗಲೇ ಯೂಸ್ ಮಾಡ್ತಾ ಇದ್ದೀವಿ, ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ. ಇದು ಕೂಡ ಈಗ ಫ್ರೀ ಆಗಿ ಸಿಗ್ತಾ ಇದೆ, 520 ರುಪೀಸ್ದು ಫ್ರೀ ಆಗಿದೆ, ಬೇಕಾದರೆ ಇನ್ಸ್ಟಾಲ್ ಮಾಡ್ಕೋಬೋದು. ಅದೇ ಥರ ಯಾವ ಆ್ಯಪ್ ಫ್ರೀ ಆಗಿದೆ ಅಂತ ನಾವು ನೋಡ್ಬೋದು. ಈಗ ನೆಕ್ಸ್ಟ್ ಟ್ಯಾಬ್ ನೋಡೋಣ, ಇನ್ನೊಂದು ಇಂಪಾರ್ಟೆಂಟ್ ಟ್ಯಾಬ್ ಅಂತ ಹೇಳಿದ್ನಲ್ಲ, ವಾಚ್ ಲಿಸ್ಟ್. ವಾಚ್ ಲಿಸ್ಟ್, ಈ ವಾಚ್ ಲಿಸ್ಟ್ ಅಲ್ಲಿ ಹೋಗ್ತೀನಿ. ವಾಚ್ ಲಿಸ್ಟ್ ಸೆಲೆಕ್ಟೆಡ್. ಈ ವಾಚ್ ಲಿಸ್ಟ್ ಬಗ್ಗೆ ಹೇಳೋದಾದ್ರೆ ಫ್ರೆಂಡ್ಸ್, ಈಗ ಯಾವುದೊಂದು ಆ್ಯಪ್ ನಾವು ಪರ್ಚೇಸ್ ಮಾಡಬೇಕಾಗಿರುತ್ತೆ, ಬಟ್ ನಮಗೆ ಅದು ತುಂಬ ಕಾಸ್ಟ್ಲಿ ಅಂತ ಅನ್ಸುತ್ತೆ. ಸೊ ನಾವೇನು ಅನ್ಕೊಂತೀವಿ, ಸ್ವಲ್ಪ ಡಿಸ್ಕೌಂಟ್ ಬರಲಿ ಆಮೇಲೆ ಪರ್ಚೇಸ್ ಮಾಡೋಣ, ಅಥವಾ ಏನಾದರೂ ಆಫರ್ ಬರಲಿ ಫ್ರೀ ಆಫರ್ ಅಂತೆಲ್ಲ ಅನ್ಕೊಂತೀವಲ್ಲ. ಫಾರ್ ಎಕ್ಸಾಂಪಲ್ ಆಟೋ ಟಿ ಟಿ ಎಸ್ ಅದರ ಬೆಲೆ 650 ಇದೆ, ಬಟ್ ಅವಾಗವಾಗ ಒಂದೊಂದ್ಸಲ 420 ರುಪೀಸ್ಗೆ 450 ರುಪೀಸ್ಗೆ ಹಿಂಗೆಲ್ಲ ಡಿಸ್ಕೌಂಟ್ ಕೊಡ್ತಾ ಇರ್ತಾರೆ. ಬಟ್ ಅದು ಆಫರ್ ಬಂದ ತಕ್ಷಣ ಯಾರು ಹೇಳೋದು ನಮಗೆ, ಅದಕ್ಕಾಗಿನೇ ಇರೋದು ಈ ಆ್ಯಪು. ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ನೋಡಿ, ರೈಟಿಗೆ ಸ್ವೈಪ್ ಮಾಡ್ತಾ ಬರ್ತೀನಿ. ಕೀಪಿಂಗ್ ಐಸ್ ಆನ್ ದ ಪ್ರೈಸಸ್ ಅಂದರೆ ನೀವು ಇಲ್ಲಿ ಯಾವ ಆ್ಯಪನ್ನು ಆ್ಯಡ್ ಮಾಡ್ತೀರಾ ಅದನ್ನು ಟ್ರ್ಯಾಕ್ ಮಾಡ್ತಾ ಇರುತ್ತೆ ಆ್ಯಪು. ಅದಕ್ಕೆ ಏನಾದರೂ ಆಫರ್ ಬಂದ ತಕ್ಷಣ ಅದು ನೋಟಿಫಿಕೇಶನ್ ಪುಷ್ ಮಾಡುತ್ತೆ. ನೆಕ್ಸ್ಟ್ ರೈಟ್ ಸ್ವೈಪ್ ನೋಡಿ, ನೀವು ಇಲ್ಲಿ ಆ್ಯಪ್ನ ಆ್ಯಡ್ ಮಾಡಿ ಅದ್ರ ಪ್ರೈಸ್ ಡ್ರಾಪ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಕಳಿಸ್ತೀವಿ ಅಂತ ಹೇಳ್ತಾ ಇದೆ. ಫ್ಯಾಬ್ ಆ್ಯಡ್ ಅಂತ ಹೇಳುತ್ತಲ್ಲ, ಸೊ ಇದು ಆ್ಯಡ್ ಬಟನ್ ಇದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಬೋದು. ಸೊ ನೀವು ಆ್ಯಪ್ ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ತಿಳ್ಕೊಳ್ಳಿ, ನೀವು ಯಾವ ಆ್ಯಪನ್ನು ಇಲ್ಲಿ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ. ಯಾಕೆ ಅಂತಂದರೆ ಒಂದೇ ಒಂದು ಸ್ಪೆಲ್ಲಿಂಗ್ ರಾಂಗ್ ಆದರೂ ಕೂಡ ಇದು ನೋ ಆ್ಯಪ್ ಫೌಂಡ್ ಅಂತ ಬರುತ್ತೆ. ಅದರಿಂದ ಈಗ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆಟೋ ಟಿ ಟಿ ಎಸ್ನ ಆ್ಯಡ್ ಮಾಡ್ತೀನಿ. Showing English open. Editing. I'm looking for edit box. So, ಇಲ್ಲಿ ಎಡಿಟ್ ಬಾಕ್ಸ್ ಓಪನ್ ಆಗಿದೆ. ಈಗ ಆಟೋ ಟಿ ಟಿ ಎಸ್ ಸರ್ಚ್ ಮಾಡ್ತೀನಿ. A U T O space T T S search English open. So, ಆಟೋ ಟಿ ಟಿ ಎಸ್ ಅಂತ ಬರೆದ್ಬಿಟ್ಟು ನಾನು ಸರ್ಚ್ ಕೊಟ್ಟಿದ್ದೀನಿ. ಈಗ ಆಟೋ ಟಿ ಟಿ ಎಸ್ ಎಡಿಟ್ ಬಾಕ್ಸ್ ಐ ಇಸ್ ಕ್ಲಿಯರ್ ಬಟನ್ ರೈಟಿಗೆ ಸ್ವೈಪ್ ಮಾಡ್ತೀನಿ. ಆಟೋ ಟಿ ಟಿ ಎಸ್ ದ ಜಿಕ್ಸ್ ವಾಸ್ 185. ಆಟೋ ಟಿ ಟಿ ಎಸ್ ಅಂತ ಹೇಳ್ಬಿಟ್ಟು 185 ಅಂತ ಹೇಳ್ತಾ ಇದೆ, ಅದೇನೋ ಗೊತ್ತಿಲ್ಲ. ಸೊ ಈಗ ನೆಕ್ಸ್ಟ್ ರೈಟಿಗೆ ಸ್ವೈಪ್ ಮಾಡ್ತೀನಿ. ನೋಡಿ ಇಲ್ಲಿ ಟಾಗಲ್ ವಾಚ್ ಲಿಸ್ಟ್ ಸ್ಟೇಟಸ್ ಅಂತ ಹೇಳುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಅವಾಗ ಆ್ಯಡ್ ಆಗುತ್ತೆ. ಆಟೋ ಟಿ ಟಿ ಎಸ್ ಹಸ್ ಬಿನ್ ಆಡೆಡ್ ಟು ಯುವರ್ ವಾಚ್ ಲಿಸ್ಟ್. ಸೊ ಆಟೋ ಟಿ ಟಿ ಎಸ್ ಈಗ ಆ್ಯಡ್ ಆಯಿತು ವಾಚ್ ಲಿಸ್ಟ್ಗೆ. ಸೊ ಈಗ ಬ್ಯಾಕ್ ಬರೋಣ. ಬ್ಯಾಕ್ ಸೇಲ್ಸ್ ಆಪ್ಸ್ ಸೆಲೆಕ್ಟೆಡ್ ವಾಚ್ ಲಿಸ್ಟ್. ಸೊ ಬ್ಯಾಕ್ ಬಂದು ಈಗ ಟಚ್ ಮಾಡ್ತೀನಿ ಮೇಲೆ. ಆಟೋ ಟಿ ಟಿ ಎಸ್ 420.00 ದಿ ಜಿಕ್ಸ್ ವಾಸ್ 185. ನೋಡಿ ಫ್ರೆಂಡ್ಸ್, ಈಗ ಆಟೋ ಟಿ ಟಿ ಎಸ್ 420 ರೂಪೀಸ್ಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಆ್ಯಕ್ಚುಲಿ ಅದು 650 ಇದು, ಈಗ ಆಫರಲ್ಲಿ 420 ಇದೆ ಇದು. ಸೊ ಈಗ ಸದ್ಯಕ್ಕೆ ಒಂದು ವಾರಕ್ಕಷ್ಟೇ ಆಫರ್ ಕೊಟ್ಟಿರೋದವರು 420. ಇದಾದ್ಮೇಲೆ ಮತ್ತೆ 650 ಆಗುತ್ತೆ ಅದು. ಮತ್ತೆ ಇನ್ನೊಂದ್ಸಲ ಯಾವಾಗಾದರೂ 420 450 ಆ ಥರ ಆಗುತ್ತಲ್ಲ, ಅವಾಗ ನೋಟಿಫಿಕೇಶನ್ ಬರುತ್ತೆ ನಮಗೆ, ಆಟೋ ಟಿ ಟಿ ಎಸ್ ಪ್ರೈಸ್ ಡ್ರಾಪ್ ಆಗಿದೆ, 650 ಇದ್ದಿದ್ದು ಈಗ 420 ಸಿಗ್ತಾ ಇದೆ ಅಂತ ನೋಟಿಫಿಕೇಶನ್ ಬರುತ್ತೆ. ಅಥವಾ ನೋಟಿಫಿಕೇಶನ್ ಬಂದಿಲ್ಲ ಅಂದರೆ ನೀವು ಅವಾಗವಾಗ ಬಂದು ವಾಚ್ ಲಿಸ್ಟಲ್ಲಿ ಚೆಕ್ ಮಾಡ್ಬೋದು. ಸೊ ಈಗ ಇನ್ನೊಂದು ಆ್ಯಪನ್ನು ಆ್ಯಡ್ ಮಾಡ್ತೀನಿ, ಐ ಡಿ ಪ್ರೋ, ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಶೋಯಿಂಗ್ ಇಂಗ್ಲಿಷ್ ಓಪನ್ ಟೈಪ್ ಮಾಡ್ತೀನಿ. ಇ ವೈ ಇ ಸಿಂಬಲ್ ಕೀಬೋರ್ಡ್ ಶೋಯಿಂಗ್ ಡ್ಯಾಶ್ ಲೆಟರ್ ಕೀಬೋರ್ಡ್ ಶೋಯಿಂಗ್ ಇಂಗ್ಲಿಷ್.
ಸ್ಪೇಸ್ ಪಿ ಆರ್ ಓ ಸರ್ಚ್. ಸೊ ಸರ್ಚ್ ಮಾಡ್ತೀನಿ ಈಗ. English open parent India close parent. Navigate up, but I-D Pro, edit talk, if clear, button, I-D Pro, Gingermine Technologies, 31. ನೋಡಿ ಫ್ರೆಂಡ್ಸ್, ಈಗ ಐ ಡಿ ಪ್ರೋ ಅಂತ ಇದೆ. ಮತ್ತೆ ರೈಟ್ ಸ್ವೈಪ್ ಮಾಡ್ತೀನಿ. ಟಾಗಲ್ ವಾಚ್ ಲಿಸ್ಟ್ ಸ್ಟೇಟಸ್ ಬಟನ್. ಟಾಗಲ್ ವಾಚ್ ಲಿಸ್ಟ್ ಸ್ಟೇಟಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಐ ಡ್ಯಾಶ್ ಡಿ ಪ್ರೋ ಹಸ್ ಬಿನ್ ಆಡೆಡ್ ಟು ಯುವರ್ ವಾಚ್ ಲಿಸ್ಟ್. ಸೊ ಐ ಡಿ ಪ್ರೋ ಕೂಡ ವಾಚ್ ಲಿಸ್ಟ್ ಆಡ್ ಆಯ್ತು. ಈಗ ಬ್ಯಾಕ್ ಬರ್ತೀನಿ. ಬ್ಯಾಕ್ ಐ ಡ್ಯಾಶ್ ಡಿ ಪ್ರೋ 520.00 ಜಿಂಜರ್ಮೈನ್ ಟೆಕ್ನಾಲಜೀಸ್ 31. ನೋಡಿ 520 ರುಪೀಸ್ ಇದೆ ಇದು. ಸೊ ಇದರ ಪ್ರೈಸ್ 520 ರುಪೀಸ್ ಇಂದ ಏನಾದರೂ ಡ್ರಾಪ್ ಆದರೆ ನೋಟಿಫಿಕೇಶನ್ ಬರುತ್ತೆ. ಅಥವಾ ಇವೆರಡು ಆ್ಯಪು ಇಲ್ಲಿದೆಯಲ್ಲ, ಆಟೋ ಟೀಚರ್ಸ್ ಮತ್ತು ಐ ಡಿ ಪ್ರೋ, ನಾವು ಯಾವಾಗ ಬಂದರೂ ಈ ವಾಚ್ ಲಿಸ್ಟಲ್ಲಿ ನಾವು ಚೆಕ್ ಮಾಡ್ಕೊಬೋದು. ಯೂಶಲಿ ಏನಾಗುತ್ತೆ, ಈಗ ಆಟೋ ಟೀಚರ್ಸ್ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ಸೊ ನಾನು ಪ್ಲೇಸ್ಟೋರಲ್ಲಿ ಹೋಗಿ ಅದರ ರೇಟನ್ನು ಚೆಕ್ ಮಾಡೋಕ್ಕಾಗಲ್ಲ, ನಮಗೆ ಅದು ತೋರಿಸೋದೇ ಇಲ್ಲ ರೇಟು. ಬರೀ ಇನ್ಸ್ಟಾಲ್ ಅಂತ ಬರುತ್ತೆ, ಅಥವಾ ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅನ್ಇನ್ಸ್ಟಾಲ್ ಓಪನ್ ಅಂತ ಬರುತ್ತೆ. ಸೊ ಈ ಥರ ನಾವು ಪ್ರೈಸನ್ನು ಚೆಕ್ ಮಾಡ್ಕೊಬೋದು, ಅಥವಾ ನಾವು ಯಾವುದಾದ್ರೂ ಒಂದು ಆ್ಯಪ್ನ ಅಬ್ಸರ್ವೇಷನಲ್ಲಿ ಇಡ್ಬೋದು, ನೋಡೋಣ ಏನಾದರೂ ಆಫರ್ ಗೀಫರ್ ಬರುತ್ತಾ ಅಂತ. ಸೊ ಈಗ ವಾಚ್ ಲಿಸ್ಟಿಂದ ರಿಮೂವ್ ಮಾಡೋದು ಹೇಗೆ ಅದನ್ನು ನೋಡ್ಬಿಡೋಣ. ಇಸ್ ಮೋರ್ ಬಟನ್ ಆಟೋ ಟಿಟಿಎಸ್ 420.00 ದಿ ಜಿಕ್ಸ್ ವಾಸ್ 185 ಇಸ್ ಮೋರ್ ಬಟನ್. ಸೊ ಪ್ರತಿಯೊಂದು ಆ್ಯಪ್ ಪಕ್ಕನು ಮೋರ್ ಅಂತ ಇದೆ. ಐ ಡ್ಯಾಶ್ ಡಿ ಪ್ರೋ 520.00 ಇಸ್ ಮೋರ್ ಬಟನ್. ನೋಡಿ ಆ ಮೋರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಪಾಪ್ ಡ್ಯಾಶ್ ಅಪ್ ವಿಂಡೋ ವ್ಯೂ ದಿ ಟೇಲ್ಸ್ ಶೇರ್ ಶೇರ್ ರಿಮೂವ್ ಫ್ರಮ್ ವಾಚ್ ಲಿಸ್ಟ್ ರಿಮೂವ್ ಫ್ರಮ್ ವಾಚ್ ಲಿಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಪ್ ಸೇಲ್ಸ್ ಓಪನ್ ಬಟನ್ ಅಷ್ಟೇ ರಿಮೂವ್ ಆಯ್ತು. ಈಗ No change. Auto TTS 420.00 is more. Auto TTS ಒಂದೇ ಇದೆ ಈಗ. But bad, bad button. ನೋಡಿ ಫ್ರೆಂಡ್ಸ್, ಐಡಿ ಪ್ರೋ ರಿಮೂವ್ ಆಗಿದೆ. ಸೊ ಈ ವಾಚ್ ಲಿಸ್ಟ್ ಅಲ್ಲಿ ನೀವು ಎಷ್ಟಾದ್ರೂ ಆಪ್ಸ್ನ ಆಡ್ ಮಾಡಬಹುದು, ಯಾವುದೇ ಲಿಮಿಟ್ ಇಲ್ಲ. ಆಮೇಲೆ ಫ್ರೆಂಡ್ಸ್, ನೀವು ಇದರಲ್ಲಿ ನೀವು ಆಲ್ರೆಡಿ ಪರ್ಚೇಸ್ ಮಾಡಿರೋ ಆಪ್ನ ಕೂಡ ಆಡ್ ಮಾಡಬಹುದು. ಯೂಶಲಿ ನಾವು ಪರ್ಚೇಸ್ ಮಾಡಿರೋರ್ಗೆ ಏನಾಗುತ್ತೆ, ನಾನು ಈಗ ಐಡಿ ಪ್ರೋ ಮತ್ತೆ ಆಟೋ TTS ಎರಡೂ ಕೂಡ ಪರ್ಚೇಸ್ ಮಾಡಿದ್ದೀನಿ, ಯಾರಾದರೂ ನನ್ನ ಕೇಳ್ತಾರೆ ಈಗ ಆಟೋ TTS ರೇಟ್ ಎಷ್ಟಿದೆ, ಐಡಿ ಪ್ರೋ ರೇಟ್ ಎಷ್ಟಿದೆ ಅಂತ, ನಾನು ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಅಲ್ಲಿ ನನಗೆ ರೇಟ್ ತೋರಿಸೋದಿಲ್ಲ. ನಾನು ಆಲ್ರೆಡಿ ಪರ್ಚೇಸ್ ಮಾಡಿರೋದ್ರಿಂದ ಅಲ್ಲಿ ನನಗೆ ಓಪನ್ ಅಥವಾ ಅನ್ಇನ್ಸ್ಟಾಲ್ ಅಷ್ಟೇ ತೋರಿಸುತ್ತೆ. ಬಟ್ ಈ ಆ್ಯಪ್ ಸೇಲ್ಸ್ ಮೂಲಕ ನಾವು ಪರ್ಚೇಸ್ ಮಾಡಿದರೂ ಕೂಡ ಆ ಆ್ಯಪ್ಸನ್ನು ವಾಚ್ ಲಿಸ್ಟ್ಗೆ ಹಾಕಿ ಇಟ್ಕೋಬೋದು. ಸೊ ಆಫರ್ ಬಂದಾಗ ನಮಗೆ ಗೊತ್ತಾಗುತ್ತೆ, ನಾವು ಬೇರೆಯವ್ರಿಗೂ ಕೂಡ ಹೇಳ್ಬೋದು ಆಫರ್ ಬಂದಿದೆ ಅಂತ. ಸೊ ಈ ನೌ ಫ್ರೀ ಅಂತ ಇದೆಯಲ್ಲ, ಅದು ಒಂಥರ ಸಂತೆ. ಅಲ್ಲಿ ಎಲ್ಲ ಆ್ಯಪ್ಗಳು ನಮಗೆ ಬೇಕಾಗಿರೋದು ಬೇಡದೇ ಇರೋದು ಎಲ್ಲ ತೋರಿಸ್ತಿರುತ್ತೆ. ನಮಗೆ ಬೇಕಾಗಿರೋ ಆ್ಯಪ್ನ ಹುಡುಕೋದೇ ಬಹಳ ಕಷ್ಟ ಆಗ್ಬಿಡುತ್ತೆ. ಸೊ ಈ ವಾಚ್ ಲಿಸ್ಟಲ್ಲಿ ನಮಗೆ ಬೇಕಾಗಿರೋ ಆ್ಯಪ್ಸ್ನ ಮಾತ್ರ ನಾವು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಬೋದು. ಅವಾಗ ಆ ಪರ್ಟಿಕ್ಯುಲರ್ ಆ್ಯಪ್ಗೆ ಡಿಸ್ಕೌಂಟ್ ಬಂದಾಗ ನಮಗೆ ನೋಟಿಫಿಕೇಶನ್ ಬರುತ್ತೆ. ಅದ್ರ ಮೂಲಕ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ, ಓ ಈಗ ಈ ಆ್ಯಪ್ಗೆ ಆಫರ್ ಬಂದಿದೆ, ನಾನು ಪರ್ಚೇಸ್ ಮಾಡ್ಬೋದು ಅಂತ. ಒಂದು ವೇಳೆ ನೀವು ನೋಟಿಫಿಕೇಶನ್ ಮಿಸ್ ಮಾಡಿದ್ರೂ ಕೂಡ ಈ ಆ್ಯಪ್ ಓಪನ್ ಮಾಡಿ ವಾಚ್ ಲಿಸ್ಟಲ್ಲಿ ಬಂದು ನಾನು ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡಿರೋ ಆ್ಯಪ್ಗೆ ಏನಾದರೂ ಡಿಸ್ಕೌಂಟ್ ಬಂದಿದೆಯಾ ಅಂತ ಚೆಕ್ ಮಾಡ್ಬೋದು. ಇಲ್ಲಿ ಆ್ಯಪ್ನ ರೇಟ್ ತೋರಿಸುತ್ತೆ, ಅದು ನೀವು ಪರ್ಚೇಸ್ ಮಾಡಿದರೂ ಸರಿ ಪರ್ಚೇಸ್ ಮಾಡಬೇಕು ಅಂತ ಇದ್ದರೂ ಸರಿ. ಫ್ರೆಂಡ್ಸ್, ಇನ್ನೊಂದೇನು ಅಂತಂದರೆ, ಪ್ಲೇಸ್ಟೋರಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತೀವಲ್ಲ, ಅಂಥ ಆ್ಯಪ್ಗಳಾದರೆ ಡಿಸ್ಕೌಂಟ್ ಬಂದಾಗ ಆಫರ್ ಬಂದಾಗ ಈ ಆ್ಯಪಲ್ಲಿ ತೋರಿಸುತ್ತೆ. ಬಟ್ ಕೆಲವೊಂದು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಎನ್ವಿಷನ್ ಈ ಮಂತ್ಲಿ ಪ್ಲ್ಯಾನು ಇಯರ್ಲಿ ಪ್ಲ್ಯಾನ್ ಎಲ್ಲ ತೊಗೊಬೋದಲ್ಲ, ನಾವು ಪ್ಲೇಸ್ಟೋರಿಂದ ಫ್ರೀಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಬಟ್ ಅದು ಇನ್ಸ್ಟಾಲ್ ಮಾಡಾದ್ಮೇಲೆ ಇನ್ ಆ್ಯಪ್ ಪರ್ಚೇಸಸ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ. ಸೊ ಅಂಥ ಆ್ಯಪ್ಗಳಿಗೆ ಏನಾದರೂ ಡಿಸ್ಕೌಂಟ್ ಬಂದರೆ ಇಲ್ಲಿ ತೋರಿಸುತ್ತಾ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಇದುವರೆಗೂ ನನಗೆ ಆ ಥರದ್ದು ಯಾವುದೂ ಸಿಕ್ಕಿಲ್ಲ. ಏನಾದರೂ ಅಂಥ ಆ್ಯಪ್ಗಳು ಕೂಡ ಡಿಸ್ಕೌಂಟ್ ಬರೋದು ಈ ಆ್ಯಪಲ್ಲಿ ತೋರಿಸಿದ್ರೆ ಖಂಡಿತವಾಗ್ಲೂ ತಿಳಿಸಿ. ಸೊ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಟ್ಯುಟೋರಿಯಲಲ್ಲಿ ನಾವು ಫ್ರೀ ಆಗಿರುವಂಥ ಆ್ಯಪ್ಸನ್ನು ಯಾವ ರೀತಿ ತಿಳ್ಕೊಬೋದು, ಆಮೇಲೆ ನಮಗೆ ಬೇಕಾಗಿರುವಂಥ ಆ್ಯಪ್ನ ವಾಚ್ ಲಿಸ್ಟಲ್ಲಿ ಇಟ್ಟು ಯಾವ ರೀತಿ ನಾವು ಅದರ ಪ್ರೈಸನ್ನು ಅಬ್ಸರ್ವೇಷನಲ್ಲಿ ಇಡ್ಬೋದು ಅಂತ. ಸೊ ಈ ಟ್ಯುಟೋರಿಯಲ್ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಇಲ್ಲಿ ಲೈಕ್ ಬಟನ್ ಮೇಲೆ ತಟ್ಟಿ, ಸಬ್ಸ್ಕ್ರೈಬ್ ಬಟನ್ ಮೇಲೆ ಕುಟ್ಟಿ, ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಕ್ಷರಗಳನ್ನ ಮೀಟಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇಂದಿನ ಟ್ಯುಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.